ಬಡವ್ರ ಗಾಡಿ, ಬಡವರಿಗಾಗಿ, ಬಡವರಿಗೋಸ್ಕರ ನಮ್ಮ PSK ಆಟೋಮೋಟಿವ್ಸ್ ನಲ್ಲಿ ಮಾತ್ರ. ಯೂಟ್ಯೂಬ್ ಇಂದ ಅಲ್ತಾಫ್ ಅವರು ಮಾಹಿತಿ ತಿಳ್ಕೊಂಡು ನಮ್ಮ ಶೋರೂಮ್ ಬಂದು ಮಾಹಿತಿ ಎಲ್ಲ ತಿಳ್ಕೊಂಡು NXT ಪ್ಯಾಸೆಂಜರ್ ತಿಳ್ಕೊಂಡು ಸಿಗ್ನಲ್ ಎಲ್ಲ ಚೆಕ್ ಮಾಡಿ ಎಲ್ಲ ಓಕೆ ಆಗಿದೆ. 5,000 ರೂಪಾಯಿ ಬುಕಿಂಗ್ ಅಮೌಂಟ್ ಮಾಡಿದ್ದಾರೆ ಸರ್. ಬೇರೆ ಕಡೆ ಎಲ್ಲ ಹೋದ್ರೆ 80,000 ಒಂದ್ 1,00,000 ಕಟ್ಟಬೇಕು. ಅದು ತಲೆ ಎಲ್ಲ ಮಾತಾಡ್ತಾರೆ, ಅದು ಕೊಡಲ್ಲ ಇದು ಕೊಡಲ್ಲ, ತುಂಬಾ ತಲೆನೋವು. ಕಷ್ಟಪಟ್ರೆ ಡೈಲಿ 500, ಆಟೋದವ್ರಿಗೆ ತೊಂದ್ರೆ 100, ಕೇಳೋರು ಯಾರು? ಆಲ್ರೆಡಿ ನಾವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಆ ವಿಡಿಯೋದಿಂದ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ PSK ಆಟೋಮೋಟಿವ್ಸ್ ಅಲ್ಲಿ 1,000ಕ್ಕಿಂತ ಹೆಚ್ಚು ಬುಕಿಂಗ್ ಆಗಿದೆ. ಅದೇ ಸ್ಕೀಮ್ ಅನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಜೊತೆಗೆ 25,000 CNG ಗ್ಯಾಸ್ ಕೂಪನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ನಾನು ಆಟೋ ತಗೋಬೇಕಾದ್ರೆ ಬಂದಿ ಖಾನ್ ಸರ್ ಅಂತೇಳಿ ಅವ್ರನ್ನ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡು ಅವರು ತುಂಬಾ ಬಡವರು ಡ್ರೈವರ್ಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು. ಬಡವನ ಗುಡಿಸಲನು ಗುಡಿಯಾಗಿ ಮಾಡಲೆಂದು. ನಾವು ಯಾಕೆ ಇನ್ನೊಬ್ರ ಹತ್ರ ಕೂಲಿ ಮಾಡೋದು? ಪ್ರತಿನಿತ್ಯ ದುಡ್ದಿ ನಾವು ಬೇರೆಯವ್ರಿಗೆ 400 ರೂಪಾಯಿ ಕೊಡೋದ, ಅದೇ 400 ರೂಪಾಯಿ ಇನ್ 400 ರೂಪಾಯಿ ಸೇರಿಸ್ಬಿಟ್ಟು ಕಂತ್ ಕಟ್ಕೊಂಡು ಹೋಗ್ಬೋದು, ಓನ್ ಆಗಿ ಓನ್ ಬಿಸ್ನೆಸ್ ಮಾಡ್ಬೋದು. ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ದುಡ್ಡೇ ಕಟ್ಟಂಗಿಲ್ಲ, 1 ರೂಪಾಯಿ ಕಟ್ಟಂಗಿಲ್ಲ, 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ತಗೊಂಡು ಹೋಗ್ಬೋದು. ಜೊತೆಗೆ 25,000 CNG ಗ್ಯಾಸ್ ಕೂಪನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ನನ್ನ ಅನ್ನ ಕೊಟ್ಟ ಕೈಯನ್ನ ನಾನು ಮರೆಯೊಲ್ಲದೆ ಮಾಡೆವು. ಚಾಲಕರು ಚಾಲಕರಾಗಿ ಇರೋದು ಬೇಡ, ಓನರ್ ಆಗ್ಲಿ ಅಂತ ನಮ್ಮ ಅಭಿಪ್ರಾಯ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋನ ಬಿಡುಗಡೆ ಮಾಡಿದ್ದೆ, ಅಂದ್ರೆ ಅಪ್ಲೋಡ್ ಮಾಡಿದ್ದೆ. ನೀವೆಲ್ಲ ನೋಡಿರ್ತೀರಾ, ತುಂಬಾ ರೆಸ್ಪಾನ್ಸ್ ಬಂತು. PSK ಆಟೋ ಶೋರೂಮ್ ಇಂದ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅಲ್ಲಿ ಒಂದು ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ರು, ಮತ್ತೆ ಕಸ್ಟಮರ್ಸ್ಗೆಲ್ಲ ಒಳ್ಳೊಳ್ಳೆ ಬೆನಿಫಿಟ್ಸ್ ಕೊಟ್ಟಿದ್ರು. ಅದರಿಂದ ತಗೊಂಡಿರ್ತಕ್ಕಂಥ ಕಸ್ಟಮರು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಹೇಗಿದೆ ಅವ್ರನ್ನ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ರಾಜೇಶ್ ಅಂತ. ಸರ್, ಎಷ್ಟು ದಿನದ ಆಟೋ ತಗೊಂಡ್ರಿ ಇದು? ಸರ್, ನಾನು 8 ದಿನ ಆಯ್ತು ಇವತ್ತಿಗೆ ಆಟೋ ತಗೊಂಡು. ಆಟೋ ಚೆನ್ನಾಗಿದೆ. ನಾನು PSK ಆಟೋ ಶೋರೂಮ್ ಇಂದ ಯೂಟ್ಯೂಬ್ ಅಲ್ಲಿ ಇದು ನೋಡಿ ನಾನು ಆಟೋ ತಗೊಂಡೆ. ನಾನು ಆಟೋ ತಗೋಬೇಕಾದ್ರೆ ಬಂದು ಖಾನ್ ಸರ್ ಅಂತೇಳಿ ಅವ್ರನ್ನ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಎಲ್ಲ ಮಾಹಿತಿ ತಗೊಂಡು ನಾನು ಗಾಡಿ ತಗೊಂಡೆ. ಅವರು ತುಂಬ ಬಡವರು ಡ್ರೈವರ್ಗಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅವರು ಬಂದು ದಯವಿಟ್ಟು ಚಾಲಕರು ಇನ್ಮೇಲೆ ತಾವು ಓನರ್ ಆಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮುಂಚೆ ಏನು ಮಾಡ್ತಾ ಇದ್ರಿ? ಸರ್, ನಾನು ಮುಂಚೆ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಒಂದು ಬಾಡಿಗೆ ಗಾಡಿ ಓಡಿಸ್ತಾ ಇದ್ದೆ, ಪಾರ್ಟ್ ಟೈಮ್ ವರ್ಕ್ ಮಾಡ್ತಾ ಇದ್ದೆ. ನಾನು ಯಾಕೆ ನಾನೇ ಒಂದು ಸ್ವಂತ ಗಾಡಿ ಮಾಡಬಾರ್ದು ಅಂತೇಳಿ ಬಂದು ಖಾನ್ ಸರ್ ಅವ್ರ ಮೀಟ್ ಮಾಡಿ ಆಮೇಲೆ ಅವ್ರ ಹತ್ರ ಮಾಹಿತಿ ತಗೊಂಡು ನಾನು ಓನ್ ಆಗಿ ಒಂದು ಸ್ವಂತ ಗಾಡಿ ಮಾಡಿದ್ದೀನಿ. ನಾನು ಫುಲ್ ಕ್ಯಾಶಲ್ಲೇ ಗಾಡಿ ತಗೊಂಡೆ, ನಾನು ಲೋನಲ್ಲಿ ಬೇಡ ಅಂತೇಳಿ ನಾನು ಫುಲ್ ಕ್ಯಾಶಲ್ಲೇ ಗಾಡಿ ತಗೊಂಡೆ. ಗಾಡಿ ಚೆನ್ನಾಗಿದೆ, ತುಂಬ ಬಡವ್ರ ಬಗ್ರು ಎಲ್ಲ ಯೂಸ್ ಮಾಡ್ಬೋದು ಗಾಡಿನ. ಬೇರೆ ಶೋರೂಮ್ಗೆ ಕನ್ಫರ್ಮ್ ಮಾಡ್ಕೊಂಡ್ರೆ ಈ ಶೋರೂಮ್ ಅಲ್ಲಿ ತುಂಬಾ ಬೆನಿಫಿಟ್ ಚೆನ್ನಾಗಿದೆ, ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಇದೆ, ಬೆನಿಫಿಟ್ ಇದೆ ಗಾಡಿಗೆ. ಸರ್, ಆಕ್ಚುಲಿ ನಾವು ಬಡವರಾಗಿ ಹುಟ್ಟೋ ತಪ್ಪಲ್ಲ, ಅದು ನಮ್ ಕೈಲಿಲ್ಲ ಅದು, ಬಟ್ ಬಡವರಾಗಿ ಸಾಯೋ ತಪ್ಪು ಅಂತ ನನ್ನ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಸರ್, ನಾವು ಯಾಕೆ ಇನ್ನೊಬ್ರ ಹತ್ರ ಕೂಲಿ ಮಾಡೋದು? ಬೇರೆಯವ್ರಿಗೆ 400 ರೂಪಾಯಿ ಪ್ರತಿನಿತ್ಯ ದುಡ್ದಿ ನಾವು ಬೇರೆಯವ್ರಿಗೆ 400 ರೂಪಾಯಿ ಕೊಡೋದ, ಅದೇ 400 ರೂಪಾಯಿ ಇನ್ 400 ರೂಪಾಯಿ ಸೇರಿಸ್ಬಿಟ್ಟು ಕಂತ್ ಕಟ್ಕೊಂಡು ಹೋಗ್ಬೋದು, ಓನ್ ಆಗಿ ಓನ್ ಬಿಸ್ನೆಸ್ ಮಾಡ್ಬೋದು. ಚಾಲಕರು ಚಾಲಕರಾಗಿ ಇರೋದು ಬೇಡ, ಓನರ್ ಆಗ್ಲಿ ಅಂತ ನಮ್ಮ ಅಭಿಪ್ರಾಯ. ಸ್ವಿಫ್ಟ್ ಚಾಯ್ಸು ಯೂಟ್ಯೂಬ್ ಚಾನಲಲ್ಲಿ ನೋಡಿರೋದು ನಾವು, ಅದನ್ನ ನೋಡ್ಬಿಟ್ಟು ಕಡಿಮೆ ಡೌನ್ ಪೇಮೆಂಟಲ್ಲಿ ಆಟೋ ಇದೆ ಅಂತ ಮಾಹಿತಿ ಸಿಕ್ತು. ನಾವು ಇದು ರಾಜಾಜಿನಗರ ಶೋರೂಮ್ ಇದೆ, ಅಲ್ಲಿ ಬಂದು ಕಾನ್ಸರ್ ಸರ್ ಅಂತ ಇದ್ದಾರೆ, ಅವ್ರಿಗೆ ಭೇಟಿ ಆದ್ವಿ. ಭೇಟಿ ಆದ ತಕ್ಷಣ ಅವರು ಕಡಿಮೆ ಡೌನ್ ಪೇಮೆಂಟಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ರು. ಬರೀ 15,000 ರಿಂದ 20,000 ಕಟ್ಟರೆ ನಿಮಗೆ ಗಾಡಿ ಕೊಡ್ತೀವಿ ಅಂತ ಹೇಳಿದ್ರು. ನಾ ಇದಕ್ಕಿಂತ ಮುಂಚೆ ಬಾಡಿಗೆ ಆಟೋ ಓಡಿಸ್ತಿದ್ದೆ, 400 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೆ. ಇವ್ರು ಏನಂತ ಹೇಳಿದ್ರು, ಬಾಡಿಗೆ 400 ರೂಪಾಯಿ ಕೊಡೋದು, ಇಲ್ಲೇ 20,000 ಕಟ್ಟಿದ್ರೆ ನೀವು ಬಾಡಿಗೆ ರೂಪದಲ್ಲಿ 400 ರೂಪಾಯಿ ಕಟ್ಕೊಂತ ಹೋಗ್ಬಿಟ್ರೆ ಕಂತು ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ವಿಚಾರ ಮಾಡಿ ನಾಲ್ಕು ಎಲ್ಲ ಕಡೆಗೆ ವಿಚಾರಿಸಿದೆ, ವಿಚಾರಿಸಿದ ಮೇಲೆ ಈ ಆಟೋ ನಾನು ತಗೊಂಡೆ ಸರ್. ಸರ್, ಈಗ ನೀವು ಆಟೋ ತಗೊಳೋದಕ್ಕಿಂತ ಮುಂಚೆ ಒಂದು 4-5 ಕಡೆ ವಿಚಾರಿಸಿರ್ತೀರಾ? ಸೊ ಹೆಂಗೆ ಇದು ನಿಮ್ಗೆ ಬೆನಿಫಿಟ್ ಅಂತ? ಸರ್, ಇದು ಬೆನಿಫಿಟ್ ನೋಡಿ,
ಇವಾಗ ಬೇರೆ ಆಟೋ ತಗೊಂಡ್ರೆ ಟಾಪ್ ಏನು ಮಾಡಿಕೊಡಲ್ಲ. ನಾವು ಈ ಆಟೋ ತಗೊಂಡು ರೆಡಿನೇ ಕೊಟ್ಟಿದ್ದಾರೆ ಎಲ್ಲ, ಟ್ಯೂಬ್ಲೆಸ್ ಟೈರ್ ಇದೆ, ಆಮೇಲೆ ಸಿಲಿಂಡರ್ 6.5 kg ಇದೆ, ಆಮೇಲೆ ಟಾಪ್ ಒಳಗಡೆ ಹೊರಗಡೆ ಎಲ್ಲ ಫುಲ್ ಇದು ಮಾಡಿದ್ದಾರೆ. ಓಕೆ, ಎಲ್ಲ ರೆಡಿನೇ ಕೊಟ್ಟಿದ್ದಾರೆ ಗಾಡಿ. ನಾವು ಇಲ್ಲಿಂದ ಮನೆಯಿಂದ ಗಾಡಿ ತಗೊಂಡ ತಕ್ಷಣ ಬಾಡಿಗೆ ಹೊಡ್ಕೊಂಡು ಹೋಗ್ಬೋದು, ಆ ತರ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ, ಮೈಲೇಜ್ 40 ಸಿಟಿಲಿ 40 ಕೊಡುತ್ತೆ, ಹೊರಗಡೆ ಬಿದ್ದರೆ 50 ಕೊಡುತ್ತೆ, ಚೆನ್ನಾಗಿದೆ ಆಪ್ಷನ್ ಮಾತ್ರ, ಗಾಡಿ ಮಾತ್ರ ಸೂಪರ್ ಆಗಿದೆ. ಸರ್, ನಾನು 2-3 ಕಡೆ ವಿಚಾರಿಸ್ದೆ, ನಾನು 3 days ಈ ಶೋರೂಮ್ಗೆ ಬಂದು ಅಪ್ಪೆ ಸಿಟಿ ಪ್ಲೇಸ್ ಶೋರೂಮ್ಗೆ ಬಂದು ಆಟೋ ಶೋರೂಮ್ಗೆ ವಿಚಾರಿಸಿ 3 ಸತತವಾಗಿ ಎಲ್ಲ ಮಾಹಿತಿ ತೊಗೊಂಡು ಆಮೇಲೆ ಗಾಡಿನ ನಾನು ಬುಕ್ ಮಾಡಿದೆ. ಗಾಡಿನ ನಾನು ಲೋನಲ್ಲಿ ತಗೊಳ್ಳೋಣ, ಲೋನು ಫೆಸಿಲಿಟಿನೂ ಚೆನ್ನಾಗಿದೆ, ತುಂಬ ಕಮ್ಮಿ ಅಮೌಂಟ್ಗೆ ಇದು ಮಾಡಿಕೊಡ್ತಾರೆ. ನಾನು ಬೇಡ ಅಂತೇಳಿ ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಚಾಲಕರು ಓನರ್ ಆಗ್ಲಿ ಅಂತ ನಾನು ಬಯಸ್ತೀನಿ ಸರ್, ಚೆನ್ನಾಗಿದೆ ಗಾಡಿ. ಓಕೆ, ನೀವೊಬ್ರು ಆಟೋ ಚಾಲಕರಾಗಿ ಸೊ ಆಲ್ರೆಡಿ ಬಾಡಿಗೆ ಗಾಡಿ ಓಡಿಸ್ತಾ ಇರ್ತಾರಲ್ಲ, ಅಂತವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಅಂಥವ್ರಿಗೆ ನಾನು ಹೇಳೋದು, ಬೇರೆಯವ್ರ ಹತ್ರ ಪ್ರತಿನಿತ್ಯ 400 ಅಮೌಂಟ್ ಕಟ್ಟಿ ಬೆಳಗಿಂದ ಸಂತಕ ದುಡ್ದು ಅವ್ರಿಗೆ 400 ಕಟ್ಟಿ ಅವ್ರನ್ನ ಉದ್ಧಾರ ಮಾಡೋದಕ್ಕಿಂತ ನೀವು ಉದ್ಧಾರ ಆಗಿ ನೀವು ಬೆಳೀರಿ. ನಮ್ಮ ಆಟೋ ಚಾಲಕರಿಗೆ ನಾನು ಹೇಳೋದು ಅಷ್ಟೇ, ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕಿಂತ ನೀವು ಉದ್ಧಾರ ಆಗಿ ನೀವು ಬೆಳೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬೇರೆ ಕಡೆಗೆ ಹೋಗ್ಬಿಟ್ಟು 1.5 lakh ಡೌನ್ ಪೇಮೆಂಟ್ ಮಾಡ್ಬೇಕು, ಇಲ್ಲಿ ಬಂದರೆ ಕಡಿಮೆ ಬಜೆಟಲ್ಲಿ ಮಾಡಿಕೊಟ್ಬಿಡ್ತಾರೆ. ಗಾಡಿ ತುಂಬ ಚೆನ್ನಾಗಿದೆ, ಬರ್ಬೋದು ಬಡವರೆಲ್ಲ. ಓನ್ಲಿ ನಿಮ್ದು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ರೆ 1-2 ಲೋನ್ ಆಗ್ಬಿಡುತ್ತೆ. ಓಕೆ, ಆರಾಮಾಗಿ 2-3 ಗಾಡಿ ಮನೆಗೆ ತಗೊಂಡು ಹೋಗ್ಬಾರ್ದು. ಪಬ್ಲಿಕ್ ಚಾಯ್ಸ್ ಕನ್ನಡ ಇದರಲ್ಲಿ ನೋಡಿದ್ರೆ, ನಾನು ಮುಂಚೆ ಎಲ್ಲ ಬಾಡಿಗೆ ಗಾಡಿ ಓಡಿಸ್ತಿದ್ದೆ, ಒಂದು 4-5 ವರ್ಷದಿಂದ ಬಾಡಿಗೆ ಗಾಡಿ ಓಡಿಸ್ತಿದ್ದೆ. ಡೈಲಿ 350 ಇತ್ತೀಚೆಗೆ 400 ರೂಪಾಯಿ ಕೊಡ್ಬೇಕು ಬಾಡಿಗೆ. ಸೊ ಕ್ಯಾನ್ಸರ್ಗೆ ಹೋದ ಈ ತರ ವಿಡಿಯೋ ಮಾಡಕ್ಕಿದ್ರೆ ಕಡಿಮೆ ಡೌನ್ ಪೇಮೆಂಟ್, ಬೇರೆ ಕಡೆ ಎಲ್ಲ ಹೋದ್ರೆ 80,000 1 lakh ಕಟ್ಬೇಕು. ಓಕೆ, ಅದು ತಲೆ ಎಲ್ಲ ಮಾತಾಡ್ತಾರೆ, ಅದು ಕೊಡಲ್ಲ ಇದು ಕೊಡಲ್ಲ, ತುಂಬಾ ತಲೆನೋವು. ಗಾಡಿ ಬರೀ ಬಾಡಿ ಅಷ್ಟೇ ಇರ್ತದೆ, ಇಲ್ಲೇನಿಲ್ಲ, ಟಾಪು ರೂಪಿಂಗು ಎಲ್ಲ ಫ್ರೀ ಅವ್ರದೇ, ಎಲ್ಲ ಚೆನ್ನಾಗಿದೆ, ಇದೆ ಒಳ್ಳೆ ಮೈಲೇಜ್ ಇದೆ ಗಾಡಿ ಮಾತ್ರ, ಸಖತ್ ಮೈಲೇಜ್. ಸ್ಟಾರ್ಟಿಂಗ್ 40-45 ಸಿಟಿ ಒಳಗಡೆ, ಸಿಟಿ ಒಳಗಡೆ ಆರಾಮಾಗಿ ಓಡಾಡಬಹುದು. ಮ್ಯಾಟು ಸಹ ಅವರೇ ಕೊಟ್ಟರು ಮ್ಯಾಟು ಸರ್, ಹಿಂದೆ ಕಡೆ ಮ್ಯಾಟು ಮುಂದೆ ಕಡೆ ಮ್ಯಾಟು ಎಲ್ಲ ಅವರೇ ಕೊಟ್ಟಿದ್ದಾರೆ ಸರ್. ಈಗ ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೆಂಗೆ ಬೇರೆ ಗಾಡಿ ಮೇಂಟೆನೆನ್ಸ್ ಸರ್? ಗಾಡಿ ಏನು ಮೇಂಟೆನೆನ್ಸ್ ಇಲ್ಲ, ಆಯಿಲ್ ಚೇಂಜ್ ಮಾಡ್ಬೇಕು ಬಿಟ್ರೆ ಗಾಡಿ ಗ್ಯಾಸ್ ಹಾಕ್ಸ್ಕೊಂಡು ಓಡಿಸ್ಬೇಕು ಅಷ್ಟೇ. ಅಷ್ಟೇ, ಆಯಿಲ್ ಚೇಂಜ್ ಮಾಡ್ಕೊಳ್ಳೋದು, ಗ್ಯಾಸ್ ಹಾಕ್ಸ್ಕೊಳ್ಳೋದು, ಓಡಿಸ್ಕೊಳ್ಳೋದು. ಮೇಂಟೆನೆನ್ಸ್ ಯಾವ್ದು ಇಲ್ಲವೇ ಇಲ್ಲ, ಇದು ಬ್ರೀಸಿಂಗ್ ಇಲ್ಲ ಬ್ರೀಸಿಂಗ್ ಇಲ್ಲ ಏನಿಲ್ಲ. ಓಕೆ, ಅಂತೂ ಹ್ಯಾಪಿ ಆಗಿದ್ದೀರಾ ನೀವು? ಏ, ಹ್ಯಾಪಿ ಆಗಿದೆ ಸರ್, ಗಾಡಿ ಚೆನ್ನಾಗಿದೆ, ಒಳ್ಳೆ ಗಟ್ಟಿ ಮುಟ್ಟು ಗಾಡಿ. ಸರ್, ಕೆಲವ್ರು ಹೇಳ್ತಾರೆ ನನಗೆ ಕಮೆಂಟ್ಸ್ ತುಂಬಾ ಬಂದಿತ್ತು, ಇದಕ್ಕೆ ಅಷ್ಟೊಂದು ರೀಸೇಲ್ ವ್ಯಾಲ್ಯೂ ಇಲ್ಲ, ನಮಗೆ ಬೇರೆ ಗಾಡಿಗಳಿಗೆ ತಗೊಂಡ್ರೆ ನಮಗೆ ಬೆಸ್ಟ್ ಗಾಡಿ ಅಂತ ಕೆಲವ್ರು ಹೇಳ್ತಾರೆ. ಸೊ ಅವ್ರಿಗೆ ತಗೊಂಡೇನ್ ಮಾಡ್ತೀರಾ ಸರ್? ಆಫರ್ ಇದೆಯಲ್ಲ ಸರ್, ಇದು ತುಂಬಾ 14,000 ಗ್ಯಾಸ್ ಕಾರ್ಡ್ ಫ್ರೀ ಮಾಡಿಸ್ಕೊಡ್ತಾರೆ, ಸಿಲಿಂಡರ್ ಗ್ಯಾಸ್ ದೊಡ್ಡದಿದೆ, ಮೈಲೇಜ್ ಕೊಡುತ್ತೆ, ಚೆನ್ನಾಗಿ. ಮೇಂಟೆನೆನ್ಸ್ ಇಲ್ಲ, ಮೇಂಟೆನೆನ್ಸ್ ಅಲ್ಲೇ ಖರ್ಚು ಹೋಗುತ್ತಲ್ಲ ನಮ್ದು. ಓಕೆ, ಅದೇ ನಮ್ಗೆ 10,000 ಹೋಗುತ್ತೆ. ರೀಸೇಲ್ ವ್ಯಾಲ್ಯೂ ಇಲ್ಲ, ರೀಸೇಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿರಲ್ಲ, ಅಪೆಸಿಟಿ ನೆಕ್ಸ್ಟ್ ತಗೊಂಡ್ರೆ ನಿಮ್ಗೇನಂತ ಹೇಳಿದ್ರೆ ಕಡಿಮೆ ಡೌನ್ ಪೇಮೆಂಟ್ ಬರುತ್ತೆ, ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತುಂಬಾ ಕಮ್ಮಿ ಬರುತ್ತೆ ನಿಮ್ಗೆ. ಮತ್ತೆ ನಿಮ್ಗೆ ಟಾಪ್ ಪ್ರೂಫಿಂಗ್ ನಾವೇ ಮಾಡಿಸ್ಕೊಡ್ತೀವಿ, ಗ್ರೀಸಿಂಗ್ ಬರಲ್ಲ, ಮೇಂಟೆನೆನ್ಸ್ ತುಂಬಾ ಕಮ್ಮಿ ಇದೆ. ಇಷ್ಟೊಂದೆಲ್ಲ ಬೆನಿಫಿಟ್ಸ್ ಇದ್ಮೇಲೆ ನಿಮ್ಗೆ ರೀಸೇಲ್ ವ್ಯಾಲ್ಯೂ ಏನಕ್ ಬೇಕು? ನೀವು ಗಾಡಿ ತಗೊಂತ ಇರೋದು ದುಡಿಯಕ್ಕೆ ಅಲ್ವಾ ಸರ್? ಸೊ ದುಡಿಯಕ್ಕೋಸ್ಕರ ಇಷ್ಟೊಂದು ಬೆನಿಫಿಟ್ಸ್ ಇದ್ಮೇಲೆ ನೀವು ಸೇಲ್ ಏನಕ್ ಮಾಡ್ತೀರಾ ಗಾಡಿನ? ಮತ್ತೆ ಆಲ್ರೆಡಿ ನಾವೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಆ ವಿಡಿಯೋದಿಂದ ನಮ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ PSK ಆಟೋಮೋಟಿವ್ಸ್ ಅಲ್ಲಿ 1,000 ಹೆಚ್ಚು ಬುಕ್ಕಿಂಗ್ ಆಗಿದೆ, ಇನ್ನು ಜನಗಳು ಕಸ್ಟಮರ್ಸ್ ನಮ್ಗೆ ಮುಗಿಬಿದ್ದು ಬರ್ತಾ ಇರೋದ್ರಿಂದ ಅದೇ ಸ್ಕೀಮ್ ಅನ್ನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ. ಸೇಮ್ ಮುಂಗಡ ಹಣ 4,999 ರೂಪಾಯಿ, ಜೊತೆಗೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ 14,000 ರೂಪಾಯಿ CNG ಗ್ಯಾಸ್ ಕೂಪನ್ ಅನ್ನು ಫ್ರೀಯಾಗಿ ನೀಡ್ತಾ ಇದೀವಿ. ಷರತ್ತುಗಳು ಅನ್ವಯ. ನಾನು ನಿಮ್ಗೆ ಹಳೆ ವಿಡಿಯೋದಲ್ಲೇ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ದೀನಿ. ಅಪೆಸಿಟಿ NXT+ ನಿಮ್ಗೆ ಡಬಲ್ ಡೂಮ್ ಗಾಡಿ ಬರುತ್ತೆ, ಇದು ಟ್ಯೂಬ್ಲೆಸ್ ಟೈರು, 6.5 kg ಟ್ಯಾಂಕು, ಸಿಲಿಂಡರ್ ಟ್ಯಾಂಕು, ರೂಫಿಂಗ್ ನಾವೇ ಮಾಡಿಸ್ಕೊಡ್ತೀವಿ, ಜೊತೆಗೆ 36 ಸೂಪರ್ ವಾರಂಟಿ ಬರುತ್ತೆ ನಿಮ್ಗೆ. ಸ್ಪೀಶಿಯಸ್ ಆಗಿದೆ ಗಾಡಿ, ಲಾಸ್ಟ್ ಟೈಮೇ ನಿಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ದೀನಿ ನಾನು ಕೂತೆಲ್ಲ ಹೇಳಿ. ಡಬಲ್ ಡೋರ್ಸ್ ಬರುತ್ತೆ ನಿಮಗೆ. ನಾವು ಗೂಡ್ಸ್ ಗಾಡಿ ಬಗ್ಗೆ ಹೇಳೋದಾದರೆ ನಿಮಗೆ ಅಪೆ ಎಕ್ಸ್ಟ್ರಾ LDX ಬರುತ್ತೆ, ಇದು ನಿಮಗೆ ಡಬಲ್ ಡೂಮ್ ಬರುತ್ತೆ, ಟ್ಯೂಬ್ಲೆಸ್ ಟೈರ್ ಬರುತ್ತೆ, ಇದು ನಿಮಗೆ 6.5 kg ಟ್ಯಾಂಕ್ ಬರುತ್ತೆ ಸಿಲಿಂಡರು. ಓಕೆನಾ, ಇದು ಬಂದು ನಿಮಗೆ ಎಲ್ಲ ಬಂದು 5.5 ಇದೆ, 600-800 kg ಕೆಪಾಸಿಟಿ ಇರುತ್ತೆ. ಫ್ಲವರ್ ವೆಂಡರ್ಸು, ವೆಜಿಟೇಬಲ್ ವೆಂಡರ್ಸು, ಮಿಲ್ಕ್ ಪ್ರಾಡಕ್ಟ್ಸು ಅಥವಾ ಸಿಲಿಂಡರು, ವಾಟರ್ ಕ್ಯಾನು, ಏನೇ ಫೆಸಿಲಿಟೀಸ್ಗೂ ನೀವು ಏನೇ ಬಿಸ್ನೆಸ್ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು. ನಿಮ್ಗೇನು ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ಶೋರೂಮ್ಗೆ ಬನ್ನಿ, PSK ಆಟೋಮೋಟಿವ್ಸ್ಗೆ. ಇಲ್ಲಿ ಗಾಡಿ ತಗೊಂಡ್ರೆ ನಿಮಗೆ ಬಿಸ್ನೆಸ್ ಐಡಿಯಾಸ್ನು ನಾವು ಕೊಡ್ತೀವಿ. ಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ದುಡ್ಡೇ ಕಟ್ಟಂಗಿಲ್ಲ, 1 ರೂಪಾಯಿ ಕಟ್ಟಂಗಿಲ್ಲ, 0 ಡೌನ್ ಪೇಮೆಂಟಲ್ಲಿ ಈ ಗಾಡಿನ ತೊಗೊಂಡೋಗ್ಬೋದು.
ಜೊತೆಗೆ 25,000 ಸಿಎನ್ಜಿ ಗ್ಯಾಸ್ ಕೂಪನ್ ಕೂಡ ಫ್ರೀ ಆಗಿ ಕೊಡ್ತಾ ಇದೀವಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಆಟೋ ಡ್ರೈವರ್ ಗಳ ಹತ್ರ ನಾನು ಮಾತಾಡ್ತಿದ್ದೀನಿ, ಯಾಕೆ ಅಂದ್ರೆ ಅವರ ಎಕ್ಸ್ಪೀರಿಯನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಆಟೋದವರಿಗೆ ಆಫರ್ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಸೊ ಆ ಆಫರ್ ಗಳು ತುಂಬಾ ಯೂಸ್ಫುಲ್ ಆಗುತ್ತಾ, ಮತ್ತೆ ಮೇಂಟೆನೆನ್ಸ್ ಎಲ್ಲ ಹೇಗೆ ಎಲ್ಲವನ್ನು ನಾನು ಕೇಳಿದೀನಿ. ಸೊ ಅವರ ರಿಯಲ್ ಒಪಿನಿಯನ್ ಹೇಳಿದ್ದಾರೆ. ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಆ ಶೋರೂಮ್ ಗೆ ವಿಸಿಟ್ ಮಾಡಬಹುದು. ಒಂದು ವಿಷಯ ತಿಳ್ಕೊಳ್ಳಿ ಸರ್, ಭೂಮಿ ಮೇಲೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಚಕ್ರದ ಸಂಶೋಧಕರು ಪಿಯಾಜಿಯೋನೇ, ಆಕಾಶದಲ್ಲಿ ಬಾಹ್ಯಾಕಾಶದಲ್ಲಿ 3 ಚಕ್ರ ಇಳಿಸಿದವರು ಪಿಯಾಜಿಯೋನೇ. ಗಾಡಿಗೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಹಾಗೇನೆ ಏನಂತ ಹೇಳಿದ್ರೆ ನಿಮ್ಗೆ ವೆಹಿಕಲ್ ಇನ್ಶೂರೆನ್ಸ್ ಬರುತ್ತೆ. ವೆಹಿಕಲ್ ಇನ್ಶೂರೆನ್ಸ್ ಬಿಟ್ಟು ಲೋನ್ ಇನ್ಶೂರೆನ್ಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಇವಾಗ ವ್ಯಕ್ತಿ ಯಾರು ಲೋನ್ ತಗೊಂತ ಇದ್ದಾರೆ ಆ ವ್ಯಕ್ತಿ ಮೇಲೆ ಇನ್ಶೂರೆನ್ಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಅವ್ರೇನಾದ್ರೂ ಆಕ್ಸಿಡೆಂಟಲ್ ಡೆತ್ ಅಥವಾ ನ್ಯಾಚುರಲ್ ಡೆತ್ ಆಯ್ತು ಅಂತ ಹೇಳಿದ್ರೆ 4.5 ಲಕ್ಷದವರೆಗೂ ಕ್ಲೈಮಿಂಗ್ ಇರುತ್ತೆ. ಆ ಕ್ಲೈಮಿಂಗ್ ಬಂದು ಕೋಅಪ್ಲಿಕೆಂಟ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಸಿಗುತ್ತೆ. ಇವಾಗ ನಿಮ್ಗೆ ದುಡಿಯಕ್ಕೆ ಅಂತ ಗಾಡಿ ತಗೊಂಡಿರ್ತೀರಿ, ಅಪ್ಲಿಕೆಂಟ್ ಏನಾದ್ರು ಡೆತ್ ಆದ್ರು ಮತ್ತೆ ಇದಾದ್ರು ಅಂದ್ರೆ ನೀವು EMI ಕಟ್ಟಕ್ಕೂ ಆಗಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಗಾಡಿ ಅಮೌಂಟ್ ಲೋನ್ ಅಮೌಂಟ್ ಏನಿರುತ್ತೆ ಅದು ಲೆಸ್ ಆಗಿ ನಿಮ್ಗೆ ರೀಫಂಡ್ ಕೂಡ ಬರುತ್ತೆ. ಸೊ ನಿಮ್ ಜೀವನಕ್ಕೂ ಆಗುತ್ತೆ, ಗಾಡಿನೂ ನಿಮ್ದಾಗುತ್ತೆ, ಜೀವನಕ್ಕೆ ಲೈಫ್ಗೆ ಅಮೌಂಟ್ ಕೂಡ ನಿಮ್ಗೆ ಸಿಗುತ್ತೆ ವಾಪಸ್. ಇವಾಗ ಮನುಷ್ಯ ಅಂದ್ರೆ ಆರೋಗ್ಯ ಕೆಡೋದು ಕಾಮನ್. ಆತರ ಏನಾದ್ರು ನಿಮ್ ಆರೋಗ್ಯ ಕೆಟ್ಟು ಏನಾದ್ರು ಅಡ್ಮಿಟ್ ಆದ್ರೆ ಅಂತ ಹೇಳಿದ್ರೆ ಗಾಡಿದು ಆ ತಿಂಗಳು EMI ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಗಾಡಿ ಓಡಿಸೇ ಇರಲ್ಲ ನೀವು, ಅದು EMI ಕಟ್ಟಿ ಅಂದ್ರೆ ಹೇಗ್ ಕಟ್ಟಕ್ಕಾಗತ್ತೆ. ಸೊ ಅದೇ ತರ ನೀವೇನಾದ್ರು ಅಡ್ಮಿಟ್ ಆಗಿರೋ ಸ್ಲಿಪ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕೆಲವೊಂದು ಫೈನಾನ್ಸ್ ಅಲ್ಲಿ ಏನಂತ ಹೇಳಿದ್ರೆ ಆ ಮಂತ್ EMI ನಿಮ್ಗೆ ಸ್ಕಿಪ್ ಮಾಡಿ ಕೊಡ್ತಾರೆ. ಅದು ನಮ್ PSK ಆಟೋಮೋಟಿವ್ಸ್ ಅಲ್ಲಿ ಗಾಡಿ ತಗೊಂಡವ್ರು ಮಾತ್ರ ಇರೋ ಬೆನಿಫಿಟ್ಸ್.